ಹನ್ನೆರಡು ದಿನಕ್ಕೆ ನಮಗೆ ಮೊಳಕೆ ಒಡೆಯಕ್ಕೆ ಶುರು ಆಗ್ತವೆ. ಈ ಮೊಳಕೆ ಒಡೆಯಕ್ಕೆ ಶುರುವಾಗಿ ಹನ್ನೆರಡನೇ ದಿನ ಆದ್ಮೇಲೆ ಹತ್ತರಿಂದ ಒಂದು ವಾರಕ್ಕೆ ನಿಮಗೆ ಇಷ್ಟು ಸೈಜಿ ಬರ್ತವೆ ಅಣಬೆ. ಅರ್ಥಾಯ್ತಾ ಅಣಬೆ? ಈ ಸೈಜಿ ಹನ್ನೆರಡು ದಿವಸಕ್ಕೆ ಹನ್ನೆರಡು ದಿನ ಅಲ್ಲಿಂದ ಶಿಫ್ಟ್ ಮಾಡಿ ಹನ್ನೆರಡನೇ ದಿನಕ್ಕೆ ಹತ್ತರಿಂದ ಹನ್ನೆರಡು ದಿನಕ್ಕೆ ಮೊಳಕೆ ಶುರು ಆಗ್ತವೆ. ಹತ್ತಿಂದ ಆಚೆ ಒಂದು ವಾರಕ್ಕೆ ಅದು ಬೆಳೆದು ದೊಡ್ಡದಾಗೋದಕ್ಕೆ ಒಂದು ವಾರ ಬೇಕು. ಟೋಟಲ್ 20 ದಿನ ಬೇಕು. ಇಲ್ಲಿಗೆ ಬಂದು 20 ದಿನಕ್ಕೆ ನಿಮ್ಗೆ ಅಣಬೆ ಸಿಗುತ್ತೆ. ಅಲ್ಲಿ 20 ದಿನ, ಇಲ್ಲಿ 20 ದಿನ, ಟೋಟಲ್ ಎಷ್ಟು? 40 ದಿನಕ್ಕೆ ಮೊದಲನೇ ಬೆಳೆ ಕೈ ಬರುತ್ತೆ. ಕ್ಲಿಯರಾ? ಈ ಥರ ಮೊಳಕೆ ಬರ್ತದೆ ಸರ್? ಹ್ಞೂ, ಆ ಥರ ಮೊಳಕೆ ಬರ್ತವೆ. ಅವಾಗಲೇ ಮೂರನೇ ಆ ಬೆಳೆ ಅದು ನೋಡಿರಿ, ಅದು ಮೂರನೇ ಸರಿ ಕೇಳ್ತಾ ಇರೋದು. ಮೊದಲನೇ ಸರಿ ಮುಗಿದೋಗಿ ಎರಡನೇ ಸರಿನು ಕಿತ್ತು ಮೂರನೇ ಸರಿ ಬರ್ತಾ ಇರೋದು. ಅದರ ಸರ್ ಮಣ್ಣು ಹಾಕ್ತಿರ್ಬೇಕು ಸರ್, ಒಂದೇ ಸರಿ ಸರ್ ಅದು ಮಣ್ಣು? ಅದು ಒಂದೇ ಸರಿ, ಒಂದೇ ಸರಿ ಮಣ್ಣು. ಅಂದೀಗ ಮೊದಲನೇ ಬೆಳೆ ಬಂದಿರುತ್ತೆ, ನಾವು ಇದನ್ನು ಮಾಡ್ತೀವಿ ಎಲ್ಲಾನು ಒಂದೊಂದಾಗಿ. ಒಂದೇ ಸರಿ ಎಲ್ಲ ಬರಲ್ಲ. ಇವತ್ತು ಇದು ಬಂದರೆ ನಾಳೆ ಇದು ಬರ್ತೈತೆ, ಅದು ಆ ಸೈಡ್ ಹಿಂಗೆ ಬರ್ತಾ ಹಿಂಗೆ ಬರ್ತಾವು. ಕಿತ್ತು ಪೂರ್ತಿ ಖಾಲಿ ಆದಮೇಲೆ ಆ ಮಣ್ಣನ್ನು ಕ್ಲೀನಾಗಿ ತೆಗೆದು ಅದೇ ಮಣ್ಣನ್ನು ಮತ್ತೆ ಪುಡಿ ಮಾಡಿ ಅದಕ್ಕೆ ಹಾಕ್ಬೋದು, ಅಥವಾ ಹೊಸ ಮಣ್ಣು ಈ ಥರ ನಾವು ರೆಡಿ ಮಾಡ್ಕೊಂಡು ಮತ್ತೂ ಹಾಕ್ಬೋದು. ಹೊಸ ಮಣ್ಣು ಹಾಕಿದ್ರೆ ಚೆನ್ನಾಗಿ ಬರ್ತೈತಿ. ನಾನು ಕ್ಲಿಯರಾ? ಈಗ ಹಾರ್ವೆಸ್ಟಿಂಗ್ ಅಣಬೆ ಹೆಂಗೆ ಕೀಳಬೇಕು? ಸ್ಪೇಸು ಮೊದಲು ಒಂದು ಸ್ಪೇಸು, ಆ ಕಡೆಗೆ ಒಂದು ಸ್ಪೇಸು. ಕ್ಲಿಯರಾ? ಇದನ್ನು ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡಿರೋದು. ಟೋಟಲ್ಲು ಹೈಟ್ ಎಷ್ಟು ಬ್ಯಾಗ್ ಇಟ್ಟಾರೆ? ಎಷ್ಟು ಬ್ಯಾಗ್ ಇಟ್ಟಾದ್ರು? ಹನ್ನೆರಡು ಇದೆ. ಹನ್ನೆರಡರಿಂದ 13 ಬ್ಯಾಗ್ ಇಟ್ಟಾರೆ. ನಮಗೆ ಈ ಹೈಟಿಂದು ಈಗ ಈ ರೂಫ್ ಹೈಟ್ ಬಂದು ಒಂದು 10 ಇದೆ. ಅದೇ ಈಗ ನಾನು 6 ಪ್ಲಸ್ ಒಂದು ಇನ್ನು ಇದು 8 ಐತಿ. ಇದು 8 ಐತೆ. ಅದು ಮೇಲ್ಗಡೆ ಅದು ರೂಫಿಂದ ಒಂದು 10 ಬರ್ತದೆ. ಆ ರೂಫಿಂದ 2 ಇವರು ಗಳಗಳು ಹಾಕೊಂಡವ್ರೆ. ಸರಿನಾ? ನಿಮ್ದು ಮಾಡ್ಬೇಕಾದ್ರೆ ಹಿಂಗೆ ಹಾಕಬೇಕು. ನೀವು ರೂಫಿಗೆ ಅಟ್ಯಾಚ್ ಮಾಡು ಹಾಕೊಬೋದು ಏನು ಗಳಗಳನ್ನ, ಹೈಟ್ ಕಡಿಮೆ ಇತ್ತು ಅಂತಂದ್ರೆ. ಇಲ್ಲ ಅಂತಂದ್ರೆ ನೀವು ಹೊಸದು ಸೆಟ್ ಮಾಡ್ಬೇಕಾ ಅಥವಾ ಹಳೇದೈತ? ಹೊಸ ಶೆಡ್ ಇದೆ. ಹೊಸ ಶೆಡ್ ಮಾಡ್ಬೇಕಾ? ಹಂಗ ನಾನು ಪ್ಲಾನ್ ಮಾಡ್ಕೊಡ್ತೀನಿ ಬಿಟ್ರೆ. ಜನರಲ್ ಆಗಿ ನೀವು ಮನೇಲೇನು ಮಾಡ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕು. ಓಕೆ, ಆಯ್ತಾ? ಹಿಂಗೆ ಗಳಗಳು 2 ರೂಫಿಂದ ಕೆಳಗೆ, ಮತ್ತೆ ಇದ್ಲಿಂದ ಇದು ಕರೆಕ್ಟಾಗಿ ನಮ್ಗೆ 8 ಇರ್ಬೇಕು. ಯಾಕೆಂದ್ರೆ ನಮ್ಗೆ ನೋಡಂಗಿರ್ಬೇಕು ಬ್ಯಾಗ್ಗಳು, ತೀರಾ ಹೈಟ್ ಆಗ್ಬಿಟ್ರೆ ನಾವು ನೋಡೋಕ್ಕಾಗಲ್ಲ. ಕ್ಲಿಯರಾ? ಈ ರೂಮು ಏನು ಅಂತಂದ್ರೆ ಕತ್ಲೆ ಕೋಣೆಯಲ್ಲಿ ಯಾಕೆ ನಾವು ಕತ್ಲೆಲಿ ಇಡ್ತೀವಿ? ಇಲ್ಲಿಂದ ಇಲ್ಲಿ